ಹೈ ಹೆಲೋ ಸಿ ಜಿ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೋರ್ ಗೇಮರ್ ಚಾನಲ್. ನಿಮ್ಮ ಕೋರ್ ಗೇಮರ್, ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಫ್ರೀ ಫೈರ್ ಅಪ್ಡೇಟ್ಸ್ ಬಗ್ಗೆ ನಾನು ಮಾತಾಡೋದಿಲ್ಲ, ಓಕೆನಾ? ಫುಲ್ ಆ್ಯಂಡ್ ಫುಲ್ ಇವತ್ತು ಕನ್ನಡ ಕಮ್ಯುನಿಟಿ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಅಂತ ಬಂದಿರೋದು. ಓಕೆ, ಈ ವಿಡಿಯೋ ನೀವು ಸುಮಾರು ಜನಕ್ಕೆ ಕೋಪ ಬಂದರೂ ಬರ್ಬೋದು, ಆದರೆ ನೀವು ಲಾಸ್ಟ್ ತನಕ ಈ ವಿಡಿಯೋ ನೋಡಲೇಬೇಕು. ನೋಡಿಬಿಟ್ಟು ಸ್ವಲ್ಪ ನೀವು ಫೈನಲಾಗಿ ಅನಲೈಸ್ ಮಾಡಿ, ಅಂದರೆ ಯೋಚನೆ ಮಾಡಿ, ಓಕೆನಾ? ಹೌದಲ್ವಾ? ಹಂಗಂತ ಹೇಳ್ಬಿಟ್ಟು ನಿಮಗೆ ಅನಿಸುತ್ತೆ, ಫುಲ್ ಆ್ಯಂಡ್ ಫುಲ್ ಲಾಸ್ಟ್ ತನಕ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಂಗಂತಲೇ ಹೇಳ್ತೀನಿ. ಇದೇ ನನ್ನ ರಿಕ್ವೆಸ್ಟ್, ಓಕೆನಾ? ಇವಾಗ ಕನ್ನಡ ಕಮ್ಯುನಿಟಿ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇದೆಯಲ್ಲ ನೋಡಿ, ಈ ಕೂರ್ ಗೇಮರ್ ಚಾನಲ್ಲು, ಇದನ್ನ ನಾನು ಸ್ಟಾರ್ಟ್ ಮಾಡಿ ಗೈಸ್ 3 ಇಯರ್ಸ್ ಆಯಿತು, 3 ಇಯರ್ಸ್ ಮೇಲೇ ಆಯಿತು, ಓಕೆನಾ? 3 ಇಯರ್ಸ್ ಮೇಲೆ ಆದರೆ ಇನ್ನೂ 3.20K ಎಷ್ಟು ವೀಡಿಯೋಸ್ ಹಾಕಿರ್ಬೋದು, ಅಂದರೆ 320 ವೀಡಿಯೋಸ್ ಹತ್ರ ಹಾಕಿದ್ದೀನಿ. ಆದರೆ ನಂಗೆ ಇವಾಗ ನಂಗೆ ಸಪೋರ್ಟ್ ಸಿಗ್ತಾ ಇದೆ ಒಂದು ಚೂರಾದರೂ. ಫಸ್ಟೆಲ್ಲ ನಾನು ವೀಡಿಯೋ ಹಾಕಿದ್ರೆ ಎಷ್ಟೋ ಒಂದು ಕ್ವಾಲಿಟಿ ಕಂಟೆಂಟ್ನ ಮೇಕ್ ಮಾಡಿ ಆಗ್ತಾ ಇದೆ. ಲೈವ್ ಸ್ಟ್ರೀಮ್ ಮಾಡಿಕೊಂಡು ಹಾಗೆ ಟೂರ್ನಮೆಂಟ್ ಎಲ್ಲ ನಡೆಸಿದ್ದೀನಿ, ನಡೆಸೋದ್ರಲ್ಲಿ ನಾನು ಸೀಸನ್ 4 ತನಕ ನಡೆಸಿದ್ದೀನಿ. ಅದು ಕಮ್ಮಿ ಪ್ರೈಸು, ಅಂದರೆ ಎಂಟ್ರಿ ಫೀಸ್ ಕಮ್ಮಿ ಪ್ರೈಸಲ್ಲಿ ಇಟ್ಟು ನಡೆಸಿದ್ದೀನಿ. ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು ನಮ್ಮ ಫ್ಯಾಮಿಲಿಯವ್ರಿಗೆ, ಅಂದರೆ ನಮ್ಮ ಸಿ ಜಿ ಫ್ಯಾಮಿಲಿಯವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು. ಆದರೆ ನಂಗೆ ಅಷ್ಟೊಂದು ದೊಡ್ಡದಾಗಿ ಸಪೋರ್ಟ್ ಸಿಕ್ಕಿತ್ತಿಲ್ಲ ಇದುವರೆಗೂ. ಆದರೆ ಇತ್ತೀಚೆಗೆ ವೀಡಿಯೋ ಹಾಕ್ತಿದ್ದೀನಿ, ಏನಪ್ಪ ಅಂದರೆ ಫ್ರೀ ಫೈರ್ ಬ್ಯಾಕ್ ಬರ್ತಾ ಇದ್ದೀನಿ, ಫ್ರೀ ಫೈರ್ ಇಂಡಿಯಾ. ಸೊ ಹಾಗಾಗಿ ಏನಾದರೂ ಒಂದು ಮಾಡಲೇಬೇಕು, ವೀಡಿಯೋ ಹಾಕ್ಲೇಬೇಕು ಅಂತ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ನನಗೆ ಇತ್ತೀಚೆಗೆ ಆಯಿತಾ, ಯಾವ ದೇವರು ಒಳ್ಳೇದು ಮಾಡ್ದೋ ಗೊತ್ತಿಲ್ಲ, ಅಂದರೆ ನನಗೆ ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗ್ತಿದ್ದಾರೆ, ನನಗೆ ವ್ಯೂಸು ಫಸ್ಟಿಗೆ ಹೋಲಿಸ್ಕೊಂಡ್ರೆ ಇವಾಗ ಜಾಸ್ತಿ ಆಗ್ತಿದ್ರು ಅಂತಲೇ ಹೇಳಬೇಕು. ನಾನು ಇವಾಗೆಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಓಕೆನಾ? ಅಂದರೆ ನಿಮ್ಮ ಜೊತೆ ಹೇಳ್ಕೊಳಕ್ಕೆ ಏನಿಲ್ಲ, ನಿಮ್ಮ ಜೊತೆ ಎಲ್ಲನೂ ನಾನು ಓಪನ್ ಆಗಿ ಹೇಳ್ಕೋಬೇಕು, ಇರೋ ವಿಷಯನ ಪಕ್ಕನ ಹಂಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಆದರೆ ಇವಾಗ ಕನ್ನಡ ಕಮ್ಯುನಿಟಿ ಬಗ್ಗೆ ಮಾತಾಡೋಣ. ಇವಾಗ ನನ್ನ ಚಾನಲ್ ಈ ರೀತಿ ಆಯಿತು, ಈ ರೀತಿ ಬಂತು ಅಂತಲೇ ನಿಮ್ಮ ಹತ್ರ ಹೇಳಿದ್ದೀನಿ. ಆದರೆ ನನ್ನ ಥರನೇ ಎಷ್ಟೋ ಜನ ಟ್ಯಾಲೆಂಟೆಡ್ ಯೂಟ್ಯೂಬರ್ಸ್, ಓಕೆನಾ, ಚಾನಲ್ ಸ್ಟಾರ್ಟ್ ಮಾಡಿ ಕನ್ನಡದಲ್ಲಿ ನಮಗೆ ಸಪೋರ್ಟ್ ಸಿಗ್ತಾ ಇಲ್ಲ ಅಂತೇಳ್ಬಿಟ್ಟು ಚಾನಲ್ ಬಿಟ್ಟೋಗಿರೋ ಕತೆ ತುಂಬಾ ಉಂಟು, ಓಕೆನಾ? ಇದೆಲ್ಲ ನನಗೆ ಇವತ್ತು ಯಾಕೆ ಈ ರೀತಿ ಮಾತಾಡ್ತಿದ್ದೀನಿ ಅಂದರೆ, ಎಷ್ಟೋ ಜನ ಕನ್ನಡ ಯೂಟ್ಯೂಬರ್ಸ್ ಗೈಸ್ ಕಾಣೆನೇ ಆಗ್ಬಿಟ್ಟವ್ರೆ, ಓಕೆನಾ? ಯಾಕಂದರೆ ಸಪೋರ್ಟ್ ಸಿಗ್ತಾ ಇಲ್ಲ, ಕನ್ನಡದಲ್ಲಿ ಸಪೋರ್ಟೇ ಸಿಗ್ತಾ ಇಲ್ಲ ಯಾವ ಯೂಟ್ಯೂಬರ್ಸ್ಗೂ, ಓಕೆನಾ? ಅಂದರೆ ಎಷ್ಟೋ ಅಂದರೆ ಕಡಿಮೆ ಜನ, ಅಂದರೆ ಕನ್ನಡದ ಮೇಲೆ ಅಭಿಮಾನ ಇರೋರು ಮಾತ್ರ ಕನ್ನಡ ಯೂಟ್ಯೂಬರ್ಸ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇನ್ನು ಉಳಿದವರೆಲ್ಲ ಎಂತ ಗೊತ್ತಾ, ಶೋಕಿಗೋಸ್ಕರ ಕನ್ನಡ ಮಾತಾಡೋಕ್ಕೆ ನಾಚಿಕೆ ಅವರಿಗೆ, ಓಕೆನಾ? ಹಾಗಾಗಿ ಅವ್ರು ಎಂತ ಮಾಡ್ತಿದ್ದಾರೆ, ಹಿಂದಿ ಮಾತಾಡ್ಕೊಂಡು ಹಿಂದಿ ಯೂಟ್ಯೂಬರ್ಸಿಗೆ ಸಪೋರ್ಟ್ ಮಾಡ್ತಾವ್ರೆ. ಅದೇ ಸಪೋರ್ಟ್ನ ಕನ್ನಡ ಯೂಟ್ಯೂಬರ್ಸಿಗೆ ಮಾಡಲಿ, ಹಿಂದಿ ಯೂಟ್ಯೂಬರ್ಸಿಗೆ ಜಾಲರ ಮಾಡ್ಕೊಂಡು ಅವ್ರ ಜೊತೆ ಆಟಾಡ್ಕೊಂಡು ಅವ್ರ ಚಾನಲ್ ಸಪೋರ್ಟ್ ಮಾಡ್ಕೊಂಡು ಅವರೇ, ಓಕೆನಾ? ಅಂದರೆ ನಾನು ಅವ್ರ ಜೊತೆ ಆಟಾಡ್ತೀನಿ, ಆ ಚಾನಲ್ ಅಂದರೆ ಆ ಚಾನಲ್ ದೊಡ್ಡದು, ನಾನು ಆ ಚಾನಲ್ ಅಂದರೆ ಅವ್ರದ್ದು ಫ್ಯಾನು, ಇವ್ರದ್ದು ಫ್ಯಾನು ಅಂತ ಹೇಳ್ಕೊಂಡು ಕೂತಿರ್ತಾರೆ, ಆಯಿತಾ? ಅಸ ಅವ್ರ ಯಾರಾದರೂ ಫ್ಯಾನ್ ಆಗಿರಲಿ, ಓಕೆನಾ, ಕನ್ನಡ ಮಾತಾಡೋರು ಕನ್ನಡ ಯೂಟ್ಯೂಬರ್ಸಿಗೆ ಸ್ವಲ್ಪ ಸಪೋರ್ಟ್ ಕೊಡಿ. ಇದೇ ಸಪೋರ್ಟ್ ನೀವು ಹಿಂದಿ ಯೂಟ್ಯೂಬರ್ ಸಪೋರ್ಟ್ ಕೊಡ್ತಾ ಇದ್ರಲ್ಲ, ಇದೇ ಸಪೋರ್ಟ್ ನೀವು ಕನ್ನಡ ಯೂಟ್ಯೂಬರ್ಸಿಗೆ ಕೊಟ್ಟಿದ್ದಿದ್ರೆ ಎಷ್ಟೋ ಜನ ಪ್ಲೇಯರ್ಸು, ಟ್ಯಾಲೆಂಟೆಡ್ ಪ್ಲೇಯರ್ಸು, ಓಕೆನಾ, ಹೊರಗಡೆ ಬರ್ತಾ ಇದ್ರು, ಕಾಣಿಸ್ಕೊಳ್ತಾ ಇದ್ರು, ಓಕೆನಾ? ಈಗ ಹಿಂದಿ ಯೂಟ್ಯೂಬರ್ಸಿನ ಅಷ್ಟೇ ಈ ಸ್ಪೋರ್ಟ್ಸ್ ಪ್ಲೇಯರ್ಸ್, ಇವರು ಈ ಸ್ಪೋರ್ಟ್ಸ್ ಪ್ಲೇಯರ್ಸ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾ ಇರಲ್ವಾ, ಕನ್ನಡದಲ್ಲಿ ಎಷ್ಟೋ ಜನ ಪ್ಲೇಯರ್ಸ್ ಹೊರಗಡೆ ಬರ್ತಾ ಇದ್ರು, ಓಕೆನಾ? ಈಗ ರೀಸೆಂಟಾಗಿ ಯಾವುದೋ ಒಂದು ಅಂದರೆ ಸೆಪ್ಟೆಂಬರ್ 5 ನಾವು ಫ್ರೀ ಫೈರ್ ಲಾಂಚ್ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಆ ವಿಡಿಯೋ ಬಿಟ್ಟಿದ್ರು, ಅದರಲ್ಲಿ ಒಂದು ಸುಮಾರು ಜನ ಯೂಟ್ಯೂಬರ್ಸ್ ಎಲ್ಲ ಇದ್ದರು, ಓಕೆನಾ? ಅವರೆಲ್ಲ ಯಾರೋ ಬೇರೆ ಕಮ್ಯುನಿಟಿ, ತಮಿಳು ಕಮ್ಯುನಿಟಿ ಆಗಿರ್ಬೋದು, ಹಿಂದಿ ಕಮ್ಯುನಿಟಿ, ಅದರಲ್ಲೇ ಬೆಂಗಾಲಿ, ಆ ರೀತಿ, ಓಕೆನಾ? ನೀವು ನೋಡಿರ್ಬೋದು ಆ ಯೂಟ್ಯೂಬ್ ಚಾನಲ್ಸ್ ಎಲ್ಲ ಇದ್ದರು, ಅದರಲ್ಲಿ ಒಬ್ಬನಾದರೂ ಕನ್ನಡ ಕಮ್ಯುನಿಟಿ ಅವನೊಬ್ಬನಾದರೂ. ಇದಕ್ಕೋಸ್ಕರ ಗೈಸ್ ಕನ್ನಡ ಯೂಟ್ಯೂಬರ್ಸು ಅಂದರೆ ನಾವು ಒಂದು ಹೆಸರು ಮಾಡಲೇಬೇಕು, ನಮ್ಮ ಕಮ್ಯುನಿಟಿನ ಒಂದು ದೊಡ್ಡದು ಅಂತ ತೋರಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಪರದಾಡ್ತೀರಂತಲೇ ಹೇಳಬೇಕು, ಅಂದರೆ ಪರದಾಡೋ ಪರಿಸ್ಥಿತಿ ಆಗ್ಬಿಟ್ಟುಂಟು, ಓಕೆನಾ? ಅಂದರೆ ಕನ್ನಡದಲ್ಲೇ ಮಾತಾಡ್ಕೊಂಡು ನಾವು ಗೇಮಿಂಗ್ ಕಂಟೆಂಟ್ನ ಸ್ಟಾರ್ಟ್ ಮಾಡಿದ್ರೆ ನಮಗೆ ಗೇಮಿಂಗಲ್ಲೇ ಸಪೋರ್ಟ್ ಸಿಕ್ತಿಲ್ವಲ್ಲ ಹಂಗಂತ ಹೇಳ್ಬಿಟ್ಟು ಎಷ್ಟೋ ಜನ ಕೊರಗ್ತಾ ಇದ್ದಾರೆ, ಎಷ್ಟೋ ಜನ ಚಾನಲ್ನ ಬಿಟ್ಟೆ ಹೋಗವ್ರೆ, ಓಕೆನಾ? ಈಗ ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಈಗ ಎಷ್ಟು ಜನ ಯೂಟ್ಯೂಬರ್ಸ್, ಓಕೆನಾ, ನಮ್ಮ ಕನ್ನಡ ಯೂಟ್ಯೂಬರ್ಸ್ ವಿ ಬೆಡ್ಸ್ ತೊಗೊಂಡಿರ್ಬೋದು, ನನಗಂತೂ ಯಾರು ತಗೊಂಡಾರಂತ ಸತ್ಯಗಳು ಗೊತ್ತಿಲ್ಲ, ಅಂದ್ರೆ ನಿಮಗೇನೋ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ, ಆದರೆ ನಂಗೆ ಸತ್ಯಗಳು ಗೊತ್ತಿಲ್ಲ. ಆದರೆ ಬೇರೆ ಕಮ್ಯುನಿಟಿದು ಎಷ್ಟೆಷ್ಟು ಜನ ಅಂದರೆ ವಿ ಬೆಡ್ಸ್ ತೊಗೊಂಡವ್ರಿ ಗೊತ್ತಾ? ಹಾಂ, ನಾನಂತೂ ಸುಮಾರು ಜನ ನೋಡಿದ್ದೀನಿ, ಓಕೆನಾ? ಎಷ್ಟು ಜನ ತೊಗೊಂಡವ್ರಿ ಗೊತ್ತಾ? ನಾನು ಪ್ರತಿಯೊಂದು ಸರಿ ಅವ್ರನ್ನ ನೋಡ್ಬೇಕು, ನಾನು ಅಬ್ಸರ್ವ್ ಮಾಡೋದು. ನಮ್ಮ ಕನ್ನಡದಲ್ಲಿ ಕನ್ನಡ ಯೂಟ್ಯೂಬರ್ಸ್ ಯಾರಾದರೂ ವಿ ಬೆಡ್ಸ್ ತೊಗೊಂಡವ್ರ ಹಂಗಂತ ಹೇಳ್ಬಿಟ್ಟು ನಂಗೆ ಇದ್ದೇ ನಂಗೆ ಯೋಚನೆ ಆಗೋದು. ದಯವಿಟ್ಟು ಹೇಳ್ತಾ ಇದ್ದೀನಿ ಗೈಸ್, ಓಕೆನಾ? ಇಷ್ಟೊತ್ತು ನಾನು ಕಿರಿಚ್ಕೊಂಡು ಮಾತಾಡಿರ್ಬೋದು, ಓಕೆನಾ? ಯಾರಿಗಾದ್ರೂ ಸ್ವಲ್ಪ ಬೇಜಾರಾಗಿದ್ರು ಸಾರಿ ಹಂಗಂತಲೇ ಹೇಳ್ತೀನಿ. ನಾನು ಈ ರೀತಿ ಮಾತಾಡೋನೇ ಅಲ್ಲ, ಆದರೆ ಇವತ್ತು ಸ್ವಲ್ಪ ನಾನು ಮಾತಾಡಿಬಿಟ್ಟೆ. ಕಾರಣ ಏನಪ್ಪ ಅಂದರೆ ನನಗೆ ಒಬ್ಬ ಬೇರೆ ಕಮ್ಯುನಿಟಿ ಪ್ಲೇಯರ್, ಓಕೆನಾ, ಅವನ ಹೆಸರು ಹೇಳೋಕ್ಕೂ ನಂಗೆ ಇಷ್ಟ ಇಲ್ಲ, ಅವನೇನಂತ ಹೇಳ್ತಾ ಇದ್ದಾನೆ ಅಂದರೆ, ನಿಮ್ಮ ಯಾವುದು ನಿಮ್ಮ ಕನ್ನಡ ಯೂಟ್ಯೂಬರಾ? ಸರಿ, ಓಕೆ, ಅಲ್ಲೇನ ಅಷ್ಟೊಂದು ದೊಡ್ಡದಾಗೇನು ಸಪೋರ್ಟ್ ಸಿಗೋಕ್ಕಿಲ್ವಲ್ಲ, ಅಲ್ಲೆಂತ ವೀಡಿಯೋ ಮಾಡ್ತಿದ್ಯಾ ಹಂಗಂತ ಕೇಳಿಬಿಟ್ಟ. ಸೊ ಹಾಗಾಗಿ ನನಗೂ ಯೋಚನೆ ಆಯ್ತು, ಅವನೇನು ಚಪ್ಪಲಿಲ್ಲಿ ಹೊಡ್ದಂಗೆ ಕೇಳ್ದ ಮಾತ್ರ, ಯಾಕಂದರೆ ಅವ್ನು ಕೇಳಿದ ತಪ್ಪೇ ಇಲ್ಲ, ನಿಜವಾಗ್ಲು ಕರೆಕ್ಟಾಗೇ ಕೇಳೋನೆ. ಅದಕ್ಕೋಸ್ಕರ ನಾನು ಇವತ್ತಿನ ವೀಡಿಯೋನೇ ಮಾಡಿರೋದು, ಓಕೆನಾ? ಈಗ ಬಿಟ್ಟಾಕಿ, ಈಗ ಅದೆಲ್ಲ ಬೇಡ, ದಯವಿಟ್ಟು ಹೇಳ್ತಾ ಇದ್ದೀನಿ ಗೈಸ್, ಕನ್ನಡ ಯೂಟ್ಯೂಬರ್ಸಿಗೆ ಸಪೋರ್ಟ್ ಕೊಡಿ. ಯಾಕಂದರೆ ಅವರು ನಿಮ್ಮ ಕನ್ನಡ ಸಬ್ಸ್ಕ್ರೈಬರ್ಸ್ನ ಮಾತ್ರ ನಂಬಿರೋದು, ಬೇರೆ ಯೂಟ್ಯೂಬರ್ಸಿಗೆ ಹಂಗಲ್ಲ. ಅವರಿಗೆಲ್ಲ ಹೊರಗಡೆಯಿಂದ ಅಂದರೆ ಒಂದು ಕಂಟ್ರಿ ಅಂದರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟು ಎಲ್ಲ ಹಿಂದಿ ಮಾತಾಡೋರು, ಓಕೆನಾ? ಎಷ್ಟೋ ಜನ ಸಪೋರ್ಟ್ ಸಿಗ್ತದೆ ಅವರಿಗೆ.
ಆದರೆ ಕನ್ನಡದವ್ರಿಗೆ ಕನ್ನಡದವ್ರು ಮಾತ್ರ ಸಪೋರ್ಟ್ ಮಾಡಬೇಕು, ಬೇರೆ ಯಾವನು ಸಪೋರ್ಟ್ ಮಾಡೋಕ್ಕಿಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಹಂಗಂತಾನೆ ಹೇಳ್ತೀನಿ. ಈ ವಿಡಿಯೋ ಪ್ರತಿಯೊಬ್ಬನಿಗೆ ಶೇರ್ ಮಾಡಿ, ಓಕೆನಾ? ಪ್ರತಿಯೊಬ್ಬನಿಗೆ ಶೇರ್ ಮಾಡಿ. ನನ್ನ ಚಾನಲ್ ಅಂತಲ್ಲ, ನನ್ನ ಚಾನಲ್ ಬಿದ್ದೋದ್ರು ಪರವಾಗಿಲ್ಲ, ಹಂಗಂತ ನಾನು ಹೇಳೋಕ್ಕಿಲ್ಲ. ಯಾಕಂದರೆ ನನ್ನ ಚಾನಲ್ ಬೆಳಿಬೇಕು, ನಾನು ಎಷ್ಟೋ ಜನ ಟ್ಯಾಲೆಂಟೆಡ್ ಪ್ಲೇಯರ್ಸ್ನ ಹೊರಗಡೆ ಕರ್ಕೊಬೇಕು ಬರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಓಕೆನಾ? ಅದೇ ರೀತಿಯೇ ಎಷ್ಟೋ ಜನ ಯೂಟ್ಯೂಬರ್ಸ್ ಸ್ಪರ್ಧ ಇರ್ತಿದ್ರೆ ನೀವು ಇದೇ ರೀತಿಯೇ ಎಲ್ಲರಿಗೂ ಸಪೋರ್ಟ್ ಮಾಡಿ ಗೈಸ. ಅಂದರೆ ಕನ್ನಡ ಯೂಟ್ಯೂಬರ್ಸ್ ನಾನು ಸ್ಟಾರ್ಟಿಂಗ್ ಟೈಮಲ್ಲಿ, ಬಿಗಿನಿಂಗ್ ಟೈಮಲ್ಲಿ ನೋಡಿರೋ ಯೂಟ್ಯೂಬರ್ಸ್ ಎಷ್ಟೋ ಜನ ಇವಾಗ ಕಾಣಿಸ್ತಾನೆ ಇಲ್ಲ. ಅವ್ರನ್ನೆಲ್ಲ ಮತ್ತೆ ಹೊರಗಡೆ ಕರ್ಕೊಬರೋಕ್ಕೋಸ್ಕರನೇ ನಾನು ಈ ರೀತಿ ವೀಡಿಯೋನೇ ಮಾಡ್ತಿರೋದು. ಯಾಕಂದ್ರೆ ಅವಾಗ ನೋಡಬೇಕು ಭಾರಿ ಖುಷಿ ಆಗ್ತಿತ್ತು. ಇವಾಗ ನೋಡಬೇಕು ಕನ್ನಡ ಯೂಟ್ಯೂಬರ್ಸ್ ಬೆರಳೆಣಿಕೆ ಅಷ್ಟೇ, ಓಕೆನಾ? ಅಂದರೆ ಯಾರಷ್ಟು ವೀಡಿಯೋಸ್ ಹಾಕ್ತಿಲ್ಲ, ಮತ್ತು ಕೆಲವರು ಹಾಕ್ತಾ ಇದ್ದರೆ ಓಕೆ ನೋಡ್ತಿದ್ರೆ, ಮತ್ತು ಇನ್ನು ಕೆಲವರು ಎಂತ ಮಾಡಿದ್ರು, ಹಿಂದಿ ಯೂಟ್ಯೂಬರ್ಸಿಗೆ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಲ್ವಾ? ಸೊ ಹಾಗಾಗಿ ಅಂದರೆ ಇದಕ್ಕೆ ನಾವು ಚಾನ್ಸ್ ಬಿಟ್ಕೊಡ್ಬಾರ್ದು. ಎಷ್ಟು ಜನ ಯೂಟ್ಯೂಬರ್ಸ್ ಇದ್ರೆ ಎಲ್ಲರ ವೀಡಿಯೋ ಹಾಕಿ, ಡೈಲಿ ವೀಡಿಯೋ ಹಾಕಿ, ಓಕೆನಾ? ಹಂಗಂತಾನೆ ಹೇಳ್ತೀನಿ. ಹಾಗೆ ಈ ವಿಡಿಯೋನ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಎಂತ ಮಾಡಿ ಅಂದರೆ ಶೇರ್ ಮಾಡಿ ಗೈಸ್, ಓಕೆನಾ? ಇನ್ನೊಂದು ವಿಷಯ ಮೈನ್ ಆಗಿ ನಮ್ಮ ಫ್ಯಾಮಿಲಿಯವ್ರಿಗೆ ಏನಪ್ಪ ಹೇಳ್ತೀನಿ ಅಂದರೆ, ಇವಾಗ ನನ್ನ ವೀಡಿಯೋ ಈ ವಿಡಿಯೋ ನೋಡಿಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಗೇಮ್ ಪ್ಲೇ ಒಂಥರ ಬೆಸ್ಟ್ ಆಗಿರೋ ಗೇಮ್ ಪ್ಲೇ, ಓಕೆನಾ? ಅದನ್ನ ಎಂತ ಮಾಡಿ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸಿ. ಹಾಗೆ ನಮ್ಮ ಗಿಲ್ಡ್ಗೆ ಜಾಯ್ನ್ ಮಾಡ್ಕೊಳ್ತೀನಿ, ನಾವು ಒಂದು ಈ ಸ್ಪೋರ್ಟ್ಸ್ಗೆ ಟೀಮ್ನ ಬಿಲ್ಡ್ ಮಾಡೋಣ ಅಂತಲೇ ಹೇಳ್ತೀನಿ, ಓಕೆನಾ? ಓಕೆ ಗೈಸ್, ಇಷ್ಟೊತ್ತು ಮಾತಾಡಿದೆ. ಇಷ್ಟು ಮಾತಾಡಿದ್ರೆ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ, ಅಂದರೆ ಕೆಲವೊಬ್ಬರಿಗೆ ಬೇಜಾರಾಗಿದ್ರೆ ಸಾರಿ ಹಂಗಂತಲೇ ಹೇಳ್ತೀನಿ. ನಾನು ಮಾತಾಡಿರೋದು ಕರೆಕ್ಟಾ ಇಲ್ಲ ತಪ್ಪಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇಷ್ಟೊತ್ತು ನಾನು ಮಾತಾಡಿದಲ್ವಾ, ನಾನು ಏನಂತ ಅಂದ್ಕೊಂಡಿದ್ದೀರಾ? ಹಾಂ, ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ತಮಿಳು, ಓಕೆನಾ? ನಾನು ತಮಿಳು ಹುಡುಗ. ಸೊ ಹಾಗಾಗಿ ನಾನು ಬೆಳೆದಿರೋದು, ಹುಟ್ಟಿದ್ದು ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲೇ. ಆದರೆ ಎಷ್ಟೋ ಜನ ಹೇಳ್ತಿದ್ರು ನಿಂಗೆ ತಮಿಳಲ್ಲೆಲ್ಲ ಒಳ್ಳೆ ಸಪೋರ್ಟ್ ಸಿಗುತ್ತೆ, ನೀನು ಚೆನ್ನಾಗಿ ಮಾತಾಡ್ತೀಯಲ್ಲ ಹೋಗಿ ಅಂದರೆ ತಮಿಳಲ್ಲೇ ನಿನ್ನ ವೀಡಿಯೋ ಹಾಕು, ಒಳ್ಳೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದ್ರು. ಆದರೆ ನಾನು ಯಾವ್ದನ್ನ ಎಲ್ಲನೂ ರಿಜೆಕ್ಟ್ ಮಾಡಿಬಿಟ್ಟೆ. ಯಾಕಂದ್ರೆ ನಾನು ಕನ್ನಡದಲ್ಲೇ ಹುಟ್ಟು ಬೆಳೆದು, ನಾನು ಕನ್ನಡದಲ್ಲೇ ವೀಡಿಯೋ ಮಾಡೋದು, ನಾನು ಬೇರೆ ಲ್ಯಾಂಗ್ವೇಜಲ್ಲಿ ನಾನು ವೀಡಿಯೋ ಮಾಡಲ್ಲ, ಓಕೆನಾ? ನಾನು ಈ ಲ್ಯಾಂಗ್ವೇಜಲ್ಲೇ ನಾನು ವೀಡಿಯೋ ಮಾಡೋದು, ಓಕೆನಾ? ಎಷ್ಟು ಸಪೋರ್ಟ್ ಸಿಗ್ತದೆ, ಸಪೋರ್ಟ್ ಸಿಗಲಿ ಹಂಗಂದ್ರೆ ಹೇಳಿದ್ದೀನಿ, ಓಕೆ? ನನ್ನ ಫ್ರೆಂಡ್ಸ್ಗಳಿಗೆ ಗೊತ್ತು, ನನ್ನ ಫ್ರೆಂಡ್ಸ್ಗಳಿಗೆ ನಾನು ಹೇಳಿದ್ದೀನಿ ಎಷ್ಟೋ ಜನರಿಗೆ, ಓಕೆನಾ? ಓಕೆ ಗೈಸ್, ಮಾತಾಡೋದೇ ಹೇಳೋದನ್ನೆಲ್ಲ ಹೇಳಿಬಿಟ್ಟೆ, ಭಾರಿ ಸ್ವಲ್ಪ ಸೀರಿಯಸ್ ಆಗಲ್ಲ ಮಾತಾಡ್ಬಿಟ್ಟೆ. ನಾನು ಈ ರೀತಿ ಮಾತಾಡೋದನ್ನೇ ಅಲ್ಲ, ಓಕೆನಾ? ಜಾಲಿಯಾಗೆ ಮಾತಾಡೋದನ್ನು ಸ್ವಲ್ಪ ಯೋಚನೆ ಮಾಡಿ ಗೈಸ್, ಓಕೆನಾ? ನಾಳೆ ಒಂದು ಸೂಪರಾಗಿರೋ ಒಂದು ಅಪ್ಡೇಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋಲಿ ಮುಗಿಸ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.